ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಿಕೊಳ್ಳಿ, ಕೊರೋನಾದಿಂದ ದೂರವಿರಿ ಎಂದು ಜಗತ್ತಿನಾದ್ಯಂತ ಪ್ರಚಾರ ಮಾಡಲಾಗುತ್ತಿದೆ. ಅದರಲ್ಲೂ ಕರ್ನಾಟಕ ಮತ್ತು ಶಿವಮೊಗ್ಗದಲ್ಲಿ ಕರೋನಾ ಭೀತಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಎಚ್ಚರಿಕೆಯನ್ನು ಅಗತ್ಯವಾಗಿ ಪಾಲಿಸಲೇಬೇಕಿದೆ. ಆದರೆ ಶಿವಮೊಗ್ಗದ ಜೈಲ್ ರಸ್ತೆಯಲ್ಲಿರುವ ಬಶೀರ್ ಮಟನ್ ಸ್ಟಾಲ್ನಲ್ಲಿ ಬಾಗಿಲು ಹಾಕಿಕೊಂಡು ಒಳಗಡೆ ಸುಮಾರು 30-50 ಜನರನ್ನ ಸೇರಿಸಿಕೊಂಡು ಮಟನ್ ವ್ಯಾಪಾರ ಮಾಡಲಾಗುತ್ತಿತ್ತು. ಈ ಸಂದರ್ಭದಲ್ಲಿ ದಾಳಿ ಮಾಡಿದ ತಹಶೀಲ್ದಾರ್ ಗಿರೀಶ್ ಮತ್ತು ಅವರ ತಂಡ ಮಟನ್ ಸ್ಟಾಲ್ನ ಬಾಗಿಲು ತೆಗೆದಾಗ ಅಚ್ಚರಿಯ ಕಾದಿತ್ತು. ಮಟನ್ ಸ್ಟಾಲ್ನ ಒಳಗಡೆ ಇದ್ದಂಥ 40-50 ಜನರನ್ನು ಹೊರಕಳಿಸಿ ಮಾಲೀಕನ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಹಾಗೂ ಇತರೆ ಮಾರಾಟಗಾರರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಾಡ್ತೀರಾ ಮಾಡ್ತೀರಾ